ಚಂದಯ್ಯ ಹಾಗೂ ಪಾಪಯ್ಯನವರು ಅಲ್ಲಿಯೇ ತಂಗಿದ್ದು ಆ ಕೆಲಸಗಾರರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಕಕ್ಕುಲಮತಿ ದೇವಿಯವರು ಆ ಸ್ಥಳಕ್ಕೆ ಬಂದು ಆಗಾಗ ಇದು ವನದುರ್ಗ, ಗಿರಿದುರ್ಗ, ಜೊತೆಗೆ ಜಲದುರ್ಗವೂ ಆಗಬೇಕು, ನೀರಿನ ಪಸೆ ಇರುವ ಎಡೆ ಹುಡುಕಿ ಅಲ್ಲಿಂದ ಕೋಟೆಯ ಸುತ್ತಲೂ ಆಳವು ಅಗಲವೂ ಆದ ಕಂದಕ ತೋಡಿ ಅದರಲ್ಲಿ ನೀರು ಹರಿಯ ಬಿಡಬೇಕು. ವರ್ಷದ ಸದಾಕಾಲವೂ ಕಂದಕದಲ್ಲಿ ನೀರು ಹರಿಯುತ್ತಿರಬೇಕು. ಶತ್ರುಗಳು ಆ ಕಂದಕವನ್ನು ದಾಟಲು ಸಾಧ್ಯವಾಗಬಾರದು, ಅಷ್ಟು ಆಳ ಅಗಲವಾಗಿರಬೇಕು ಎಂದು ಮಾರ್ಗದರ್ಶನ ನೀಡುತ್ತಿದ್ದರು. ಒಂದೆಡೆ ಕೋಟೆ ಕಟ್ಟುವ ಕೆಲಸ ನಡೆಯುತ್ತಿದ್ದಂತೆ ಮತ್ತೊಂದೆಡೆ ಕೋಟೆಯ ಸುತ್ತಲೂ ಕಂದಕದ ಅಗೆತವೂ ಆರಂಭಗೊಂಡಿತ್ತು. ಸುಖಾಸುಮ್ಮನೆ ಮರಗಳನ್ನು ಕಡಿದು ಉರುಳಿಸಬೇಡಿ, ಮರಗಳನ್ನು ತಪ್ಪಿಸಿ ಕೋಟೆ ಕಟ್ಟಿ. ಹಾಗೊಮ್ಮೆ ಮರಗಳನ್ನು ಕಡಿಯುವ ಪ್ರಸಂಗ ಬಂದರೆ ಕಡಿದು ಉರುಳಿಸುವ ಮರಗಳ ಬದಲಾಗಿ ಕೋಟೆಯ ಹೊರಭಾಗದಲ್ಲಿ ಅದೇ ಜಾತಿಯ ಗಿಡಗಳನ್ನು ನೆಟ್ಟು ಬೆಳೆಸಿ ಕೋಟೆಯ ಕಲ್ಲುಗಳು ಮೇಲೆದ್ದಂತೆ ಆ ಗಿಡಗಳು ಚಿಗುರಿ ಬೆಳೆಯಬೇಕು. ಮರಗಳ ನಡುವಿನ ಕೋಟೆ ಇದಾಗಬೇಕು ಎನ್ನುವ ಆದೇಶ ಕಕ್ಕುಲಮತಿ ದೇವಿಯವರಿಂದ ಹೊರಡಿತ್ತು. ಇದೇ ಕಾರಣದಿಂದ ಆ ಕೋಟೆಗೆ ಮರಗುಡಿ ಎಂಬ ಹೆಸರು ಪ್ರಾಪ್ತವಾಯಿತು. ಮರಗುಡಿ ಕೋಟೆಯ ಕೆಲಸವು ಜನರಿಗೆ ತಿಳಿಯದಂತೆ ಗೌಪ್ಯವಾಗಿ ಸಾಗಿತ್ತು. ನಂತರ ಅಹಲ್ಯ ಕೋಟೆ ಕಟ್ಟುತ್ತಿರುವ ಸಂಗತಿಯನ್ನು ಗೌಪ್ಯವಾಗಿಯೇ ಜನರಿಗೆ ತಿಳಿಸಿದಳು. ಹಾಗೂ ತಾವು ಬೆಳೆದ ದವಸ ಧಾನ್ಯಗಳಲ್ಲಿ ದೊಡ್ಡ ಪ್ರಮಾಣದ ಭಾಗವನ್ನು ಹಳ್ಳಿಯ ಜನರು ಗೌಪ್ಯವಾಗಿ ರಾತ್ರೋರಾತ್ರಿ ಹೊತ್ತು ಮರಗುಡಿ ಕೋಟೆ ಕಟ್ಟುವ ಕೆಲಸಗಾರರಿಗೆ ಹಾಗೂ ಸೈನಿಕರಿಗೆ ಕೊಟ್ಟು ಬರತೊಡಗಿದರು. ಕೋಟೆ ಕಟ್ಟುತ್ತಿರುವ ಹಾಗೂ ಕೋಟೆಯ ಸುತ್ತಲೂ ಕಂದಕ ಅಗೆಯುತ್ತಿರುವ ಕಾರ್ಯ ಎಷ್ಟು ಗೌಪ್ಯವಾಗಿ ಸಾಗಿತ್ತೆಂದರೆ ಅದು ಸಾಂತಳಿಗೆ ನಾಡಿನ ಮಲ್ಲರಾಯರ ಗಮನಕ್ಕೂ ಬಂದಿರಲಿಲ್ಲ. ಆದರೆ ಮರಗುಡಿ ಕೋಟೆಯ ನಿರ್ಮಾಣದ ಕಾರ್ಯವನ್ನು ಮೊದಲು ಗಮನಿಸಿದವರು ಬಿಲ್ಲವ ಅಧೀಶ್ವರ ಕುಂಬರು. ಅವರು ಸೈನಿಕರನ್ನು ಹೀಗೆ ಗದರಿಸಿದರು: ಇದು ಸಾಂತಳಿಗೆ ನಾಡಿನ ಒಡೆಯ ಮಲ್ಲರಾಯರಿಗೆ ಸೇರಿದ ಸ್ಥಳ. ಇಲ್ಲಿ ಬೇರೊಬ್ಬ ಹೆಂಗಸು ಕೋಟೆ ಕಟ್ಟಿಸುವುದೆಂದರೇನು? ಇದಕ್ಕೆ ನಾವು ಬಿಡುವುದಿಲ್ಲ, ತಡೆಯುತ್ತೇವೆ ಎಂದು ಗುಟುರು ಹಾಕಿದರು. ಈ ವಿಚಾರ ಕಕ್ಕುಲಮತಿ ದೇವಿಯವರಿಗೆ ತಿಳಿದು ಅವರು ಕುಂಬರನ್ನು ಧೈರ್ಯವಾಗಿ ಹೆದರಿಸಿ ತಮ್ಮ ತಂಟೆಗೆ ಬರದಂತೆ ಯುದ್ಧದ ಬೆದರಿಕೆ ಇಟ್ಟು ಹಿಂದಕ್ಕೆ ಓಡಿಸಿದರು. ಕೆಲವು ದಿನಗಳಲ್ಲೇ ಸಾಂತಳಿಗೆ ಮಲ್ಲರಾಯ ಒಡೆಯರಿಗೆ ತಮ್ಮ ನಾಡಿನಲ್ಲಿ ಹೆಂಗಸೊಬ್ಬಳು ಕೋಟೆ ಕಟ್ಟಿಸುತ್ತಿದ್ದರ ಸುಳಿವು ಸಿಕ್ಕಿತ್ತು. ಮೊದಮೊದಲು ಅವರು ಅಷ್ಟು ಲಕ್ಷ್ಯ ಕೊಡಲಿಲ್ಲ. ಆದರೆ ಪರಿವಾರದವರು ಹಾಗೂ ಪುರಜನರು ಒತ್ತಡ ತಂದಾಗ ಅವರು ನಂಬಬೇಕಾಯಿತು. ಅಂತೆಯೇ ತಮ್ಮ ಸೇನಾಪತಿ ಬೀರಣ್ಣನವರನ್ನು ಕರೆಸಿದರು. ಬೀರಣ್ಣನವರು ನೂರಾರು ಮಂದಿ ಸೈನಿಕರೊಂದಿಗೆ ಗೇರುಸೊಪ್ಪೆಯಿಂದ ಹೊರಟರು. ಮಲ್ಲರಾಯರು ಹೇಳಿದ ಗಳಿಗೆಯೊಳಗೆ ಬೀರಣ್ಣರು ಎಷ್ಟೇ ಅಲೆದಾಡಿದರೂ ಕಕ್ಕುಲಮತಿ ದೇವಿಯವರು ಕಟ್ಟಿಸುತ್ತಿದ್ದ ಕೋಟೆ ಯಾವ ಎಡೆಯಲ್ಲಿದೆ ಎಂಬುದನ್ನು ತಿಳಿಯದಾದರು. ಆದರೆ ಮೂರ್ನಾಲ್ಕು ದಿನಗಳ ನಂತರ ಬೀರಣ್ಣರು ಕೋಟೆ ನಿರ್ಮಾಣವಾಗುತ್ತಿದ್ದ ತಾಣವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು. ಕೋಟೆಯ ನಿರ್ಮಾಣ ಅರ್ಧದಷ್ಟಾಗಿತ್ತು. ಆದರೆ ಕೋಟೆಯ ಒಳಗೆ ಹೋಗಲು ಕೋಟೆಯ ಸುತ್ತಲೂ ಅಗೆದಿದ್ದ ಅಗಲವೂ ಆಳವೂ ಆದ ಕಂದಕವು ನಿರ್ಮಾಣವಾಗಿತ್ತು. ಆ ಕಂದಕದಲ್ಲಿ ನೀರು ತುಂಬಿ ರಭಸದಿಂದ ಹರಿಯುತ್ತಿತ್ತು. ಕಂದಕಕ್ಕೆ ಇಳಿದು ಆಚೆ ದಾಟಲು ಯತ್ನಿಸಿದರೆ ನೀರಿನ ಸೆಳೆತದಲ್ಲಿ ತೇಲಿ ಹೋಗುವುದು ಖಂಡಿತ ಎನಿಸಿತ್ತು ಬೀರಣ್ಣರಿಗೆ. ಅವರಲ್ಲಿ ಕೆಲವು ಮಂದಿ ಕಂದಕದಲ್ಲಿ ಈಜಲು ಹೋಗಿ ತೇಲಿ ಹೋದರು. ಮತ್ತೆ ಕೆಲವರು ಮಹಾರಾಣಿಯವರ ಸೈನಿಕರು ಬಿಟ್ಟ ಬಾಣಗಳಿಗೆ ಸಿಕ್ಕಿ ಮಡಿದರು. ನಂತರ ಬೀರಣ್ಣನವರು ಅಲ್ಲೇ ನಿಂತರೆ ತಮಗೆ ಉಳಿಗಾಲವಿಲ್ಲವೆಂದು ಭಾವಿಸಿ ಸೈನಿಕರನ್ನು ಕರೆದುಕೊಂಡು ಹಿಂಜರಿದರು. ಸೋತು ಬಂದ ಬೀರಣ್ಣರನ್ನು ಕಂಡು ಮಲ್ಲರಾಯರು ಅವರನ್ನು ವ್ಯಂಗ್ಯ ಮಾಡಿ ಮೂದಲಿಸಿದರು ಹಾಗೂ ಹೆಂಗಸೊಬ್ಬಳಿಂದ ಸೋತು ಬಂದ ಸೈನಿಕರನ್ನು ನಿಂದಿಸಿದರು. ಕೂಡಲೇ ಮಲ್ಲರಾಯ ಒಡೆಯರು ತಾವೇ ಖುದ್ದಾಗಿ ಕೋಟೆಯನ್ನು ನಾಶ ಮಾಡಲು ಮುಂದಾಳತ್ವ ವಹಿಸಿಕೊಂಡು ಹೋಗುವುದಾಗಿ ನಿಶ್ಚಯಿಸಿ ಅಂತೆಯೇ ಮರುದಿನ ಮರಗುಡಿ ಕೋಟೆಯ ಕಡೆಗೆ ಸಾಗಿದರು. ಇವರಿಗೆ ಕರೂರು ಡಣಾಯಕರ ಬೆಂಬಲವೂ ಇತ್ತು. ಮೂರನೆಯ ವೀರಬಲ್ಲಾಳರು ರಾಜ್ಯ ಕಾರ್ಯದ ನಿಮಿತ್ತ ವೈಜಯಂತಿಗೆ ಸಾಗಿದ್ದ ವೇಳೆಯಲ್ಲಿ ಚಂದಯ್ಯರಿಂದ ಸಾಂತಳಿಗೆ ಒಡೆಯರಿಂದ ದಾಳಿಯಿಟ್ಟ ಸುದ್ದಿ ಬಂದಿತ್ತು. ತಕ್ಷಣವೇ 3,000 ಸೈನ್ಯದೊಡನೆ ಅಹಲ್ಯಾಳನ್ನು ಒಡಗೂಡಿ ಕಕ್ಕುಲಾಮತಿ ದೇವಿಯವರು ಹೊರಟರು. ಹುಂಬಚದಿಂದ ಹೊರಟ ಕಕ್ಕುಲಾಮತಿ ದೇವಿಯವರ ಸೇನೆ ಶರಾವತಿ ನದಿಯನ್ನು ದಾಟಿ ಬಾರಂಗಿಯ ಬಳಿಗೆ ಬಂದಿತ್ತು.
ನಂತರ ಕಕ್ಕುಲಮತಿ ದೇವಿಯವರು ಸೈನಿಕರನ್ನು ಅಲ್ಲಿಯೇ ತಂಗಲು ಹೇಳಿ ಅಹಲ್ಯಾಳನ್ನು ಕರೆದು ಆಕೆಯನ್ನು ಮರಗುಡಿಗೆ ಹೋಗಿ ಚಂದಯ್ಯ ಪಾಪಯ್ಯರನ್ನು ಕಂಡು ನಾವಿಲ್ಲಿ ತಂಗಿರುವ ವಿಷಯವನ್ನು ತಿಳಿಸಿ ಶತ್ರುಗಳ ಸೇನೆಯ ಮೇಲೆ ದಾಳಿ ಮಾಡಕೂಡದು ಎನ್ನುವ ಸಂದೇಶವನ್ನು ತಿಳಿಸಿ ಕೋಟೆಯ ಒಳಗೆ ಇದ್ದು ಇಲ್ಲದಂತೆ ಇರಬೇಕು ಎಂಬುದನ್ನು ತಿಳಿಸಲು ಹೇಳಿ ಅಂದೇ ರಾತ್ರೋರಾತ್ರಿ ತಾವು ಸೇನೆಯನ್ನು ಮುತ್ತುತ್ತೇವೆ ಎಂದೇಳಿ ಕಳುಹಿಸಿಕೊಟ್ಟರು. ನಂತರ ಅಹಲ್ಯಾಳು ಅಳಗೋಡಿನ ತನ್ನ ಮನೆಯಲ್ಲಿ ಕುದುರೆಯನ್ನು ಬಿಟ್ಟು ತನ್ನ ಮಾವ ಶೇಷಯ್ಯರಿಗೆ ನಡೆದ ಸಂಗತಿಯನ್ನು ತಿಳಿಸಿ ಅಲ್ಲಿಂದ ಮರಗುಡಿಗೆ ಹೊರಟಳು. ಸಾಂತಳಿಗೆ ನಾಡ ಒಡೆಯರ ಸೇನೆ ಕರೂರು ಡಣಾಯಕರ ಸೇನೆಯೊಡಗೊಂಡು ಮುಸ್ಸಂಜೆಯ ಹೊತ್ತಿಗೆ ಮರಗುಡಿ ಕೋಟೆಯ ಬಳಿ ಬಂದು ಬೀಡು ಬಿಟ್ಟಿತ್ತು. ಕತ್ತಲಾದ ಕಾರಣ ಮಾರನಿಗೆ ವಿಚಾರಿಸಿಕೊಳ್ಳೋಣವೆಂದು ಮಲ್ಲರಾಯರು ಬೀರಣ್ಣರಿಗೆ ತಿಳಿಸಿದರು. ಕೋಟೆಯಲ್ಲಿದ್ದ ಮೌನ ವಾತಾವರಣವನ್ನು ಕಂಡು ಮಲ್ಲರಾಯರು ಹಾಗೂ ಕರೂರು ಡಣಾಯಕರು ರಾಣಿಯವರನ್ನು ಅಪಹಾಸ್ಯ ಮಾಡಿ ನಗುತ್ತಿದ್ದರು. ಹೀಗೆ ನಿದ್ರೆಗೆ ಜಾರಿದ ಕೆಲವೇ ಕ್ಷಣಗಳಲ್ಲಿ ಇದ್ದಕ್ಕಿದ್ದಂತೆ ಹಿಂಬದಿಯಿಂದ ಸೈನಿಕರ ಮೇಲೆ ಬಾಣಗಳ ಸುರಿಮಳೆ ಸುರಿದವು. ಜೊತೆಗೆ ಬೆಂಕಿ ಉಂಡೆಗಳನ್ನು ಕಟ್ಟಿದ ಉದ್ದನೆಯ ಈಟಿಗಳು ಸೇನೆಯ ಮೇಲೆ ಬಂದು ಬೀಳತೊಡಗಿದವು. ಮಲ್ಲರಾಯರು ಹಾಗೂ ಕರೂರು ಡಣಾಯಕರ ಸೈನಿಕರು ದಿಗ್ಭ್ರಾಂತರಾದರು. ಏನು ಎತ್ತ ಎಂದು ನೋಡುವಷ್ಟರಲ್ಲಿಯೇ ಹಲವರ ದೇಹವನ್ನು ಒಕ್ಕ ವಿಷಪೂರಿತ ಬಾಣಗಳು ಅವರನ್ನು ನೆಲಕ್ಕೆ ಉರುಳಿಸಿದ್ದವು. ಈ ಬಾಣಗಳ ಎಸೆತದಲ್ಲಿ ಕರೂರು ಡಣಾಯಕರು ಮಡಿದಿದ್ದರು. ಇಂತಹ ಸಂದರ್ಭದಲ್ಲಿ ತಾವು ಇಲ್ಲೇ ಇದ್ದರೆ ತಮಗೆ ಉಳಿಗಾಲವಿಲ್ಲವೆಂದು ಬಗೆದ ಮಲ್ಲರಾಯರು ಅಲ್ಲಿಂದ ಕಾಲ್ ತೆಗೆದರು. ಆ ನಂತರ ಬೀರಣ್ಣ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಹರಿಯುತ್ತಿದ್ದ ಹಳ್ಳಕ್ಕೆ ಬಿದ್ದು ತೇಲಿ ಹೋದರು. ಕೂಡಲೇ ನೀರವ ಮೌನ, ಉರಿಯುವ ಪಂಜನ್ನು ಹಿಡಿದ ಸೈನಿಕರು ಹಾಗೂ ಕೋಟೆಯ ಒಳಗಿನಿಂದ ಒಮ್ಮೆಲೆ ಉರಿಯುವ ನೂರಾರು ಪಂಜುಗಳು ಕಕ್ಕಾಯಿ ತಾಯಿಗೆ ಜಯವಾಗಲಿ ಎಂಬ ಉದ್ಘೋಷವನ್ನು ಒಮ್ಮೆಲೆ ಕೂಗತೊಡಗಿದರು. ಶಂಭುಲಿಂಗೇಶ್ವರನ ಪೂಜೆಗೆ ಹೊರಟಿದ್ದ ಶಿವಭಟ್ಟರು ಮನೆಯ ಮುಂದೆ ನಿಂತ ಎರಡು ಕುದುರೆಯಲ್ಲಿ ಬಂದ ಹೆಂಗಸರನ್ನು ವಿಸ್ಮಿತರಾಗಿ ಕಂಡರು. ಶಿವಭಟ್ಟರ ಹೆಣ್ಣು ಮಕ್ಕಳು ಕೂಡ ಆ ಹೆಂಗಸರನ್ನು ಹಾಗೆ ದಿಗ್ಭ್ರಾಂತರಾಗಿ ನೋಡುತ್ತಾ ನಿಂತರು. ಅವರಲ್ಲಿ ಅಹಲ್ಯಾಳನ್ನು ಗುರುತು ಹಚ್ಚಿದ ಶಿವಭಟ್ಟರು ಮಹಾರಾಣಿಯವರನ್ನು ಗುರುತಿಸಲಿಲ್ಲ. ನಂತರ ಅಹಲ್ಯಾಳಿಂದ ಅಲ್ಲಿ ಬಂದವರು ಹುಂಬಚದ ಮಹಾರಾಣಿ ಕಕ್ಕುಲಮತಿ ದೇವಿ ಎಂದು ತಿಳಿದೊಡನೆ ಶಿವಭಟ್ಟರು ಹಾಗೂ ಅವರ ಮಕ್ಕಳು ಓಡಿ ಬಂದು ಅವರ ಪಾದಕ್ಕೆರಗಿದರು. ನಂತರ ಕಕ್ಕುಲಮತಿ ದೇವಿಯವರು ಶಿವಭಟ್ಟರಿಗೆ ನಮಸ್ಕರಿಸಿ ಕ್ಷೇಮ ಸಮಾಚಾರದ ವಿಚಾರಣೆ ನಡೆಸಿದರು. ಮಹಾರಾಣಿಯವರ ಹಾವ ಭಾವ ನಡೆ ನುಡಿ ಅವರ ರೂಪವನ್ನು ನೋಡಿ ಶಿವಭಟ್ಟರ ಮಕ್ಕಳಿಗೆ ಖುಷಿಯಾಗಿತ್ತು. ಅಂತಲೇ ಅವರು ರಾಣಿಯವರನ್ನು ಎವೆಯಿಕ್ಕದೇ ನೋಡುತ್ತಿದ್ದರು. ಶಿವಭಟ್ಟರ ಹೆಂಡತಿಯವರು ಬಂದು ಮಹಾರಾಣಿಗೆ ನಮಿಸಿ ಅವರಿಗೆ ಹಾಲು ಹಣ್ಣುಗಳನ್ನಿತ್ತು ಉಪಚರಿಸಿದರು. ನಂತರ ಕಕ್ಕುಲಮತಿ ದೇವಿಯವರು ತಾವು ಬಂದ ವಿಷಯವನ್ನು ಹೇಳಿದರು. ಶಿವಭಟ್ಟರೇ, ಹುಂಬಚನಾಡಿನ ದೊರೆ ಮೂರನೇ ವೀರಬಲ್ಲಾಳರ ಆದೇಶದಂತೆ ನಿಮ್ಮ ಈ ಸಾಂತಳಿಗೆ ನಾಡನ್ನು ನಾವು ಕೈವಶ ಮಾಡಿಕೊಂಡಿದ್ದೇವೆ. ಈಗ ಇದು ಸಾಂತಳಿಗೆ ಮರುಗುಡಿ ನಾಡು. ಮರಗುಡಿಯಲ್ಲಿ ನಮ್ಮ ಕೋಟೆ ಕೊತ್ತಲಗಳು ಸಿದ್ಧವಾಗಿವೆ. ಮರಗುಡಿ ಕೋಟೆಯ ಪ್ರವೇಶಕ್ಕೆ ಒಂದು ಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಹೋಗಲು ನಾವು ನಿಮ್ಮ ಬಳಿ ಬಂದಿದ್ದೇವೆ. ಮಾತ್ರವಲ್ಲ, ನೀವೇ ಮುಂದೆ ನಿಂತು ಕೋಟೆಯ ಪ್ರವೇಶದ ಮಂಗಳ ಕಾರ್ಯವನ್ನು ಆ ನಿಮಿತ್ತ ನಡೆಸಬೇಕಾಗಿಯೂ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುವ ಸಲುವಾಗಿ ನಾವು ಬಂದದ್ದು ಎಂದರು. ಆದರೆ ಶಿವಭಟ್ಟರು ಕೊಂಚ ಸಮಯ ಮೌನ ತಾಳಿದರು. ಕಾರಣ ಕಕ್ಕುಲಮತಿ ದೇವಿಯವರು ಜೈನರಾಗಿದ್ದು ಈ ಮುಹೂರ್ತವನ್ನು ಜೈನ ಧರ್ಮದ ಮುನಿಗಳೇ ನೆರವೇರಿಸಿದರೆ ಒಳಿತೇನೋ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಇದಕ್ಕೆ ಕಕ್ಕುಲಮತಿ ದೇವಿಯವರು, ಒಟ್ಟಾರೆ ಈ ಮಂಗಳ ಕಾರ್ಯಕ್ಕೆ ಭಟ್ಟಾರಕರು ಶ್ರಾವಕರು ಕೂಡ ಆಗಮಿಸುವರು ಎಂದು ಭಿನ್ನವಿಸಿ, ಆದರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ತಾವೇ ನೆರವೇರಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಹಾಗೂ ಈ ಆಹ್ವಾನದ ವಿಷಯವನ್ನು ಭಟ್ಟಾರಕರೇ ಪ್ರಸ್ತಾಪಿಸಿದ್ದಾಗಿ ಹೇಳಿದ್ದಾರೆಂಬುದನ್ನು ಅರುಹಿದರು. ಅಂತೆಯೇ ಶಿವಭಟ್ಟರು ದೇವೇಂದ್ರ ಕೀರ್ತಿ ಭಟ್ಟಾರಕರ ದರ್ಶನ ಪಡೆಯಲು ಇದೊಂದು ಸುವರ್ಣಾವಕಾಶವೆಂದು ಭಾವಿಸಿ ಮಹಾರಾಣಿಯವರ ಆಹ್ವಾನಕ್ಕೆ ಒಪ್ಪಿಕೊಂಡರು. ಕಕ್ಕುಲಮತಿ ದೇವಿಯವರ ಆದೇಶದಂತೆ ಮರಗುಡಿ ಕೋಟೆಯು ವನದುರ್ಗ ಜಲದುರ್ಗ ಗಿರಿದುರ್ಗಗಳನ್ನೊಳಗೊಂಡು ಸಿದ್ಧವಾಗಿತ್ತು. ಕೋಟೆಯ ಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಬಂದ ಕಕ್ಕುಲಮತಿ ದೇವಿಯವರು ಮರಗುಡಿ ಕೋಟೆಗೆ ಬರುವಂತೆಯೇ ಬಿಲ್ಲವ ಅಧೀಶ್ವರ ಕುಂಬರಿಗೆ ಕರೆಯನ್ನು ಕಳುಹಿಸಿದರು.
ಅಂದು ಕಕ್ಕುಲಮತಿ ದೇವಿಯವರ ಸಮ್ಮುಖಕ್ಕೆ ಬಂದ ಕುಂಬರು ಮೊದಲಿಗಿಂತಲೂ ಸುಧಾರಿಸಿದ್ದರು ಹಾಗೂ ರಾಕ್ಷಸರಂತಿದ್ದ ಅವರು ಉತ್ತಮ ಪುರುಷರಂತೆ ಕಾಣುತ್ತಿದ್ದರು. ಕಕ್ಕುಲಮತಿ ದೇವಿಯವರ ಕರೆಯನ್ನು ಆಲಿಸಿದ ಕುಂಬರು ತಕ್ಷಣವೇ ಮರಗುಡಿಗೆ ಬಂದರು. ಅವರನ್ನು ಚಂದಯ್ಯನವರು ರಾಣಿಯವರ ಸಮ್ಮುಖಕ್ಕೆ ಕರೆದೋದರು. ರಾಣಿಯವರು ಕುಂಬರಿಗೆ ಕೋಟೆಯನ್ನು ತೋರಿಸುತ್ತಾ ಬಂದು ಅರ್ಧ ತೋರಿಸುವಷ್ಟರಲ್ಲಿ ಸಂಜೆಯಾದ ಕಾರಣ ವೀಕ್ಷಣೆಯನ್ನು ನಿಲ್ಲಿಸಿದರು. ನಂತರ ಊಟ ಮುಗಿಸಿ ಅಲ್ಲೇ ನಿದ್ರಿಸಿದ ಕುಂಬರು ಮಾರನಿಗೆ ರಾಣಿಯವರ ಸಮ್ಮುಖಕ್ಕೆ ಬಂದರು. ಅನಂತರ ರಾಣಿಯವರು ಕುಂಬನನ್ನು ಕರೆಸಿದ ವಿಚಾರವನ್ನು ಪ್ರಸ್ತಾಪಿಸಿದರು. ನಮ್ಮ ಈ ಮರಗುಡಿ ಕೋಟೆಯಂಥ ಕೋಟೆಯನ್ನು ನೀವು ಕಾನೂರಿನಲ್ಲಿ ಕಟ್ಟಬೇಕು. ಅದನ್ನು ಜನತೆ ಕುಂಭಕೋಟೆ, ಕುಂಬನ ಕೋಟೆ ಎಂದೂ ಕರೆಯಬೇಕು. ನಿಮ್ಮವರನ್ನು ನೀವು ಕರೆಸಿಕೊಳ್ಳಿ ಹಾಗೂ ಇಲ್ಲಿರುವ ಕುಶಲ ಕೆಲಸಗಾರರನ್ನು ನಾವು ಕಾನೂರಿಗೆ ಕಳಿಸಿಕೊಡುತ್ತೇವೆ. ಕೋಟೆ ಕಟ್ಟಲು ತಗುಲಬಹುದಾದ ವೆಚ್ಚದ ಬಗ್ಗೆ ಯೋಚಿಸದಿರಿ, ಅದನ್ನು ನಮ್ಮ ಭಂಡಾರದಿಂದ ಕೊಡಲಾಗುವುದು ಎಂದು ಹೇಳಿದರು. ಅಂತೆಯೇ ಕುಂಬರು ರಾಣಿಯವರ ಇಚ್ಛೆಯಂತೆ ಕೋಟೆ ಕಟ್ಟಲು ಒಪ್ಪಿದರು. ಮರಗುಡಿ ಕೋಟೆಯ ಪ್ರವೇಶೋತ್ಸವದ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ನಡೆಯತೊಡಗಿದವು. ಅಹಲ್ಯಾಳೆ ಕುದುರೆಯನ್ನೇರಿ ಮನೆ ಮನೆಗೂ ಹೋಗಿ ಕೋಟೆಯ ಪ್ರವೇಶೋತ್ಸವಕ್ಕೆ ಬಂದು ಪ್ರವೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಊರಿನವರಿಗೆಲ್ಲ ಸಂದೇಶವನ್ನು ತಿಳಿಸಿದಳು. ಅತ್ತ ಬಾರಂಗಿಯಿಂದ ಇತ್ತ ಕೋಗಾರುಘಟ್ಟದ ತನಕ, ಮತ್ತೆ ಗೇರುಸೊಪ್ಪೆಯಿಂದ ಮೇಘಾನೆಯ ತನಕದ ಹಳ್ಳಿ ಹಳ್ಳಿಗಳಿಂದ ದವಸ ಧಾನ್ಯಗಳ ಮೂಟೆಗಳು ಮರಗುಡಿ ಕೋಟೆಗೆ ಬರತೊಡಗಿದವು. ತಳಿರು ತೋರಣಗಳಿಂದ ಮರಗುಡಿ ಕೋಟೆ ಅಲಂಕೃತವಾಗಿತ್ತು. ಪ್ರವೇಶೋತ್ಸವದ ಎರಡು ದಿನಗಳ ಮೊದಲೇ ಹುಂಬಚದ ಅರಸರ ಸವಾರಿ ಮರಗುಡಿ ಕೋಟೆಗೆ ಧಾವಿಸಿತ್ತು. ದೇವೇಂದ್ರ ಕೀರ್ತಿ ಭಟ್ಟಾರಕರ ಆಗಮನವೂ ಆಗಿತ್ತು. ಅವರೊಂದಿಗೆ ಹಲವು ಮಂದಿ ಜೈನ ಮುನಿಗಳು, ಶ್ರಾವಕರು, ಶ್ರಾವಕಿಯರು ಆಗಮಿಸುತ್ತಿದ್ದರು. ಸಾವಿರಾರು ಸಶಸ್ತ್ರ ಸೈನಿಕ ಪಡೆಯ ಆಗಮನವೂ ಆಗಿತ್ತು. ಕಾರ್ಯಕಲ್ಲಿನ ಶ್ರೀಮಂತರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿದ್ದರು. ನೂರಕ್ಕೂ ಹೆಚ್ಚಿನ ಗಣಿಕಾ ಸ್ತ್ರೀಯರು ಮರಗುಡಿಗೆ ಆಗಮಿಸಿದ್ದರು. ಅವರಿಗಾಗಿ ಪ್ರತ್ಯೇಕವಾದ ಬಿಡದಿಗಳು ಏರ್ಪಾಡಾಗಿದ್ದವು. ಕೋಟೆಯ ಪ್ರವೇಶದ ಮುನ್ನಾ ದಿನದಿಂದಲೇ ಸಾಂತಳಿಗೆಯ ಜನ ತಂಡೋಪತಂಡವಾಗಿ ಮರಗುಡಿ ಕೋಟೆಗೆ ಬರತೊಡಗಿದರು. ಅಂದು ಮರಗುಡಿಯ ದಟ್ಟಕಾನನದ ನಡುವೆ ಸಂಭ್ರಮದ ಹಬ್ಬವಾಗಿತ್ತು. ಮಾಘಶುದ್ಧ ತದಿಗೆಯ ಮುಂಜಾನೆಯ ನಸುಕಿನ ವೇಳೆ ಕಾನೂರು ಕೋಟೆಯ ಅಡಿಗಲ್ಲು ಸಮಾರಂಭ ದೇವೇಂದ್ರ ಕೀರ್ತಿಯವರ ಉಪಸ್ಥಿತಿಯಲ್ಲಿ ಹಾಗೂ ಶಿವಭಟ್ಟರ ನೇತೃತ್ವದಲ್ಲಿ ವಿದ್ಯುಕ್ತವಾಗಿ ನೆರವೇರಿತು. ಸ್ವತಃ ಹುಂಬಚ ಅರಸರೇ ಕಂಕಣ ಕಟ್ಟಿಕೊಂಡು ಈ ವಿಧಿವಿಧಾನಗಳನ್ನು ಶಿವಭಟ್ಟರ ನಿರ್ದೇಶನದ ಮೇರೆ ನೆರವೇರಿಸಿದರು. ಕೊಂಬು ಕಹಳೆಯ ಸಹಿತ ಮರಗುಡಿ ಕೋಟೆಯ ಪ್ರವೇಶವು ನೆರವೇರಿತು. ನಂತರ ಕೋಟೆಯ ಪ್ರವೇಶ ದ್ವಾರದ ಬಳಿಯ ರಕ್ಷಕ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಲಾಯಿತು. ಮಧ್ಯಾಹ್ನ ಎಲ್ಲರಿಗೂ ಭೋಜನ ವ್ಯವಸ್ಥೆಯಾಯಿತು. ಕಟ್ಟೆಗುಳಿ ಕಟ್ಟಲು ಸಹಾಯಕರಾದ ತಿಮ್ಮಯ್ಯ, ಶಂಕ್ರಣ್ಣ, ಹುಗ್ಗುಮಾಬ್ಲ, ಮಾದೇವ, ಸುಬ್ಬಯ್ಯ, ಸಣ್ಣಪ್ಪ ಮೊದಲಾದವರದ್ದು ಭೋಜನದ ವ್ಯವಸ್ಥೆಯಾಗಿತ್ತು. ಭೋಜನ ನಂತರ ತುಸು ಹೊತ್ತು ವಿಶ್ರಾಂತಿ, ಆನಂತರ ರಾಜಸಭೆ. ಅರಮನೆಯ ಎದುರು ನಡುವೆ ಹಾಕಿದ ಎತ್ತರವಾದ ಅಲಂಕೃತ ವೇದಿಕೆ. ನಿಗದಿತ ವೇಳೆಗೆ ಅರಸರ ಸವಾರಿ ರಾಜಸಭೆಗೆ ಆಗಮಿಸಿತು. ಹಿಂದಿನಿಂದಲೇ ಮಹಾರಾಣಿ ಕಕ್ಕಾಯಿ ತಾಯಿ, ಅಹಲ್ಯ ಆಗಮಿಸಿದರು. ಕೊಂಬು ಕಹಳೆ ನಗಾರಿಸದ್ದುಗಳು ಮೊಳಗಿದವು. ಶಿವಮಟ್ಟರು ವೇದಘೋಷ ನಡೆಸುವುದರ ಮೂಲಕ ಸಭಾಕಲಾಪ ಆರಂಭಿಸಿದರು. ಮೊದಲಿಗೆ ಚಂದ್ರಕೀರ್ತಿ ಭಟ್ಟಾರಕರ ಆಶೀರ್ವಚನ, ನಂತರ ಕೆಲವು ಮನರಂಜನೆಯ ಆಟಗಳ ನಂತರ ಕಕ್ಕುಲಮತಿ ದೇವಿಯವರು ಭಾಷಣ ಮಾಡಿದರು.